ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ವ್ಯಾಪಾರದಲ್ಲಿ ಅಧಿಕ ಲಾಭವಿದೆ. ಮಿತ್ರರ ಭೇಟಿಯನ್ನು ಮಾಡ್ತೀರಾ, ಹಿತಶತ್ರುಗಳಿಂದ ತೊಂದರೆ ಆಗ್ಬೋದು, ಎಚ್ಚರಿಕೆಯಿಂದ ಇರಿ. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯತನ ಕಾಣ್ಬೋದು, ವಾಹನ ರಿಪೇರಿ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ, ಉನ್ನತ ಸ್ಥಾನಮಾನ ಇಂದು ನಿಮ್ಮದಾಗುತ್ತೆ. ವೃಷಭ ರಾಶಿ, ಉದ್ಯೋಗದಲ್ಲಿ ಬಡ್ತಿ, ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಶತ್ರುಗಳ ಬಾಧೆ ಕಾಣ್ಬೋದು. ವಿಪರೀತ ಖರ್ಚು ಇವತ್ತು ನಿಮ್ಮದಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟು ಇವತ್ತು ನಿವಾರಣೆಯಾಗಲಿದೆ. ಸಂಗಾತಿಯಿಂದ ಒಳ್ಳೆಯ ಸಲಹೆಗಳು ಇಂದು ನಿಮಗೆ ದೊರೆಯುತ್ತೆ. ಮಿಥುನ ರಾಶಿ, ಆತ್ಮವಿಶ್ವಾಸದಿಂದ ನಷ್ಟ, ಅತಿಯಾದ ಹೆಚ್ಚು ಕಾನ್ಫಿಡೆನ್ಸ್ ಬೇಡ ಇವತ್ತು. ಉದ್ಯೋಗದಲ್ಲಿ ಬದಲಾವಣೆ ಒಳ್ಳೆಯದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆಯನ್ನು ಪಡಿತೀರಾ. ಯತ್ನ ಕಾರ್ಯದಲ್ಲಿ ಅನುಕೂಲ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಕಟಕ ರಾಶಿ, ಮಾನಸಿಕ ವೇದನೆ ಇವತ್ತು ಹೆಚ್ಚಾಗುತ್ತೆ. ಪರರಿಗೆ ಸಹಾಯವನ್ನು ಮಾಡ್ತೀರಾ, ತೀರ್ಥಯಾತ್ರೆ ದರ್ಶನವನ್ನು ಮಾಡಲಿದ್ದೀರಿ, ಸುಖಭೋಜನ ಪ್ರಾಪ್ತಿಯಾಗುತ್ತೆ. ಕೃಷಿಯಲ್ಲಿ ಅಲ್ಪ ಲಾಭ, ಪ್ರಿಯಜನರ ಭೇಟಿಯನ್ನು ಮಾಡ್ತೀರಾ, ಭೂಲಾಭವಿದೆ. ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಕೂಡ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಇವತ್ತು ಪರಸ್ತ್ರೀಯಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ. ದೇವತಾ ಕಾರ್ಯಗಳಲ್ಲಿ ಒಲವು ಹೆಚ್ಚಾಗುತ್ತೆ. ಮಹಿಳೆಯರಲ್ಲಿ ತಾಳ್ಮೆ ಅತ್ಯಗತ್ಯ. ಅಗ್ನಿ ಭಯ ಇರುತ್ತೆ ಇವತ್ತು ನಿಮಗೆ. ಚಂಚಲ ಮನಸ್ಸು, ಸುಳ್ಳು ಹೇಳುವ ಸಾಧ್ಯತೆ ಇದೆ. ಅನಾರೋಗ್ಯ ಸಮಸ್ಯೆಗಳು ಕಾಣಬಹುದು. ಅಧಿಕ ತಿರುಗಾಟ ಇಂದು ನಿಮ್ಮದಾಗುತ್ತೆ. ಕನ್ಯಾರಾಶಿ, ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆ, ಕೋರ್ಟ್ ಕೇಸ್ಗಳಲ್ಲಿ ವಿಳಂಬ ಆಗುತ್ತೆ. ಸ್ಥಿರಾಸ್ತಿ ಮಾರಾಟವನ್ನು ಮಾಡ್ತೀರಾ. ಒಳ್ಳೆಯವರ ಸಹವಾಸದಿಂದ ಗೌರವ ಹೆಚ್ಚಾಗುತ್ತೆ. ಋಣವಿಮೋಚನೆ ಆಗುತ್ತೆ. ವಿದ್ಯೆಯಲ್ಲಿ ಆಸಕ್ತಿ, ದ್ರವ್ಯ ಲಾಭ ಇಂದು ನಿಮಗಿದೆ. ತುಲಾರಾಶಿ, ಅಲಂಕಾರಿಕ ವಸ್ತುಗಳಿಗಾಗಿ ಖರ್ಚನ್ನು ಮಾಡ್ತೀರಾ. ವ್ರತ ಧನವ್ಯಯ ಉಂಟಾಗುತ್ತೆ. ವಿಪರೀತ ಕೋಪ, ಮಾತಿನ ಮೇಲೆ ಹಿಡಿತ ಅಗತ್ಯ. ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ. ಆತ್ಮೀಯರಿಂದ ಸಹಾಯವನ್ನು ಕೇಳಿ ಪಡಿತೀರಾ. ಸಾಲ ಮರುಪಾವತಿಯನ್ನು ಇವತ್ತು ಮಾಡಲಿದ್ದೀರಿ. ವೃಶ್ಚಿಕ ರಾಶಿ, ನಾನಾ ರೀತಿಯ ಸಮಸ್ಯೆಗಳು ಇವತ್ತು ಕಡಿಮೆಯಾಗುತ್ತೆ. ಕಾರ್ಯದಲ್ಲಿ ಯಶಸ್ಸು. ಯಾರನ್ನು ಕೂಡ ಹೆಚ್ಚು ನಂಬಲು ಹೋಗಬೇಡಿ. ಪುತ್ರರಲ್ಲಿ ದ್ವೇಷ ಉಂಟಾಗುತ್ತೆ. ಅಕಾಲ ಭೋಜನ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ವಿರೋಧಿಗಳಿಂದ ಕುತಂತ್ರಗಳು ಎದುರಾಗ್ಬೋದು. ಎಚ್ಚರಿಕೆಯಿಂದ ಇರಬೇಕು. ಧನಸ್ಸು ರಾಶಿ, ಗುರಿ ಸಾಧನೆಗೆ ಪರಿಶ್ರಮ. ಸ್ತ್ರೀಯರಿಗೆ ವಿಶೇಷವಾದ ಲಾಭದ ದಿನ. ರಾಜ ಸನ್ಮಾನ ದೊರೆಯುತ್ತಿವತ್ತು ನಿಮಗೆ. ಉತ್ತಮ ಫಲ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಾ. ಇದರಿಂದ ಲಾಭ ಹೆಚ್ಚಾಗುತ್ತೆ ನಿಮಗೆ. ನೂತನ ವ್ಯವಹಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಮಕ್ಕಳಿಗಾಗಿ ಅಧಿಕ ಖರ್ಚನ್ನ ಇವತ್ತು ಧನಸ್ಸು ರಾಶಿಯವರು ಮಾಡಬೇಕಾಗುತ್ತೆ. ಮಕರ ರಾಶಿ, ರಫ್ತು ಕ್ಷೇತ್ರದವರಿಗೆ ಲಾಭ. ಮಾರಾಟಗಾರರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಬದುಕಿಗೆ ಉತ್ತಮ ತಿರುವು ಸಿಗುತ್ತೆ ನಿಮಗೆ. ಮಾನಸಿಕ ನೆಮ್ಮದಿ ಇದೆ. ಮಕ್ಕಳ ಸಾಧನೆಗೆ ಅನುಕೂಲ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಕಾರ್ಯಗಳಲ್ಲಿ ನಿರ್ವಿಘ್ನ. ಕುಂಭರಾಶಿ, ದಿನಬಳಕೆ ವಸ್ತುಗಳಿಂದ ಲಾಭ. ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀರಾ. ನಂಬಿಕೆ ದ್ರೋಹ ಆಗ್ಬೋದು. ತಳುಕಿನ ಮಾತಿಗೆ ಮರುಳಾಗಬೇಡಿ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಇನ್ನು ರಿಯಲ್ ಎಸ್ಟೇಟ್ನವರಿಗೆ ಅತಿ ಹೆಚ್ಚು ಲಾಭದಾಯಕ ದಿನ ಅಂತಲೇ ಹೇಳ್ಬೋದು. ಮಿಥುನ ರಾಶಿ, ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಬೇಕು. ದುಷ್ಟ ಜನರಿಂದ ಆದಷ್ಟು ದೂರವಿರಿ. ಕೋರ್ಟ್ ಕೇಸ್ಗಳಲ್ಲಿ ಜಯ ಹೊತ್ತು ನಿಮ್ಮದಾಗುತ್ತೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯುತ್ತೆ. ಪಿತ್ರಾರ್ಜಿತ ಆಸ್ತಿ ಗಳಿಕೆಯನ್ನು ಮಾಡ್ತೀರಾ. ಅತಿಯಾದ ಕೋಪ ಬೇಡ. ತಾಳ್ಮೆಯಿಂದ ಇದ್ದರೆ ಬಹಳನೇ ಒಳ್ಳೆಯದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.